ಅದ್ಭುತವಾದ ಹಾರ್ಡ್ ನೋಡ್ಕೊಂಡು ಬಂದಿದ್ದೀರಾ ಈಗ ನಮ್ಮ ಸ್ಟುಡಿಯೋಲಿ ಬ್ರೇಕಿಂಗ್ ನ್ಯೂಸ್ ಚಿತ್ರದ ನಿರ್ದೇಶಕರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಯಡಿಯೂರಪ್ಪ ಅವರಿಗೆ ನಮಸ್ತೆ ವೆಲ್ಕಮ್ ಟು ದಿ ಸ್ಟುಡಿಯೋ ಸರ್ ನಾಗತಿಹಳ್ಳಿ ಸರ್ ಇವಾಗ ನೀವು ಬ್ರೇಕಿಂಗ್ ನ್ಯೂಸ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೀರಾ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಈಗ ಜರ್ನಲಿಸಂ ಗೆ ಸಂಬಂಧಪಟ್ಟಂತ ನಾವು ರಿಪೋರ್ಟರ್ ಗಳು ಇಲ್ಲಿದ್ದೀವಿ ಪೊಲಿಟಿಕ್ಸ್ ಗೆ ಸಂಬಂಧಪಟ್ಟಂತ ಸನ್ಮಾನ್ಯಶ್ರೀ ಯಡಿಯೂರಪ್ಪನವರು ಇಲ್ಲಿದ್ದಾರೆ ಅಂದ್ರೆ ಈ ಪೊಲಿಟಿಕಲ್ ಮೀಡಿಯಾ ಬೇಸ್ಡ್ ಸಂಬಂಧ ಇಟ್ಕೊಂಡು ಏನಾದರೂ ವಿಷಯಗಳನ್ನು ನೀವು ತೆಗೆಯಕ್ಕೆ ಎರಡು ಇರಬಹುದು ಈಗ ಬ್ರೇಕ್ ಅಂದ್ರೆ ಏನು ಹೇಳಿ ಬ್ರೇಕ್ ಅಂದ್ರೆ ಒಡೆಯೋದು ಸರ್ ಒಡೆಯೋದು ಹಾ ಒಡಕಲ್ ಸುದ್ದಿ ಹಾ ಹೌದು ಸ್ಫೋಟ ಸ್ಫೋಟಗಳು ಒಡೆದು ಹೋಗೋದು ಓಕೆ ಸೋ ಇವರು ಬೇಕಾದಷ್ಟು ಸುದ್ದಿ ಸ್ಫೋಟ ಮಾಡ್ತಿರ್ತಾರೆ ನಿತ್ಯ ಒಂದು ಸ್ಫೋಟ ಇರುತ್ತೆ ಸಮಾಜದಲ್ಲಿ ಏನೇನೋ ನಡೆಯುತ್ತಿರುತ್ತೆ ನೀವು ಸ್ಫೋಟ ಮಾಡ್ತಿರ್ತೀರಿ ಹಾ ಸರ್ ಸೋ ಇದೆಲ್ಲ ಸೇರಿ ಬ್ರೇಕಿಂಗ್ ನ್ಯೂಸ್ ಸ್ಫೂರ್ತಿ ಅಂದ್ರೆ ಏನಾಯ್ತು ಅಂದ್ರೆ ಒಂದಿನ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಕತೆ ಹುಡುಕೋಂತ ಹಂಗೆ ಬೆಳಗ್ಗೆ ಮುಂಜಾನೆ ವಾಕಿಂಗ್ ಮಾಡುವಾಗ ಕತೆ ಹುಡುಕ್ತಾ ಇರ್ತೀವಿ ನಾವು ಬೀದಿಲಿ ಇರೋ ಕತೆ ಸಿಗುತ್ತಾ ಅಂತ ಅಂದ್ರೆ ಘಟನೆ ಸಿಗುತ್ತಾ ಅಂತ ಬಿದ್ದಿರುತ್ತೆ ಅಂತ ಹಂಗೆ ಹೋಗ್ಬೇಕಾದ್ರೆ ಹಂಗೆ ಪರಪ್ ನಗರ ಕಡೆ ನಾನು ನಮ್ಮ ಸ್ನೇಹಿತರೆಲ್ಲ ಹೋಗ್ತಾ ಇದ್ವಿ ಯಡಿಯೂರಪ್ಪನವರು ಅವ್ರ ಸ್ನೇಹಿತರೆಲ್ಲ ಆ ಕಡೆಯಿಂದ ಬರ್ತಾ ಇದ್ರು ಜೈಲಿಂದ ಬರ್ತಾನೋ ಹಿಂಗ್ ಅನ್ಕೊಂಡ್ ಬರ್ತಾ ಇದ್ರು ಇದೇನಪ್ಪ ಜೈಲಿಂದ ಬರ್ಬೇಕಾದ್ರೆ ದುಃಖಿಗಳಾಗಿ ಬರ್ಬೇಕು ಸಂತೋಷವಾಗಿ ಬರ್ತಿದಾರಲ್ಲ ಅಂತ ಹೇಳಿ ಮಾತಾಡಿದೆ ಆಮೇಲೆ ಅವ್ರ ಪಾಪ ತಮ್ಮ ಹಗರಣಗಳನ್ನೆಲ್ಲ ಹೇಳಿದ್ರು ಹೇಗೆ ಜನ ಪಾಪ ಇಂಥ ನಿರಪರಾಧಿಗಳಿಗೆ ಒಳ್ಳೆಯವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಅದೆಲ್ಲ ಕೇಳ್ತಾ ಕೇಳ್ತಾ ಇವರು ಇವರ ಸಹೋದ್ಯೋಗಿಗಳ ಕಣ್ಣೀರ ಕರ್ಮಕಾಂಡವನ್ನು ಕೇಳಿ ಕನ್ನಡಿಗರ ಮೇಲೆ ನನಗೆ ಪಾಪ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ಸೆ ಸರಿ ಸರಿ ಬ್ರೇಕಿಂಗ್ ನ್ಯೂಸ್ ಮಾಡಿದ್ವಿ ಓಕೆ ಓಕೆ ನಾವು ಅಲ್ಲೊಂದು ಕ್ಯಾಮ್ರಾ ಇಟ್ಟಿದ್ವಿ ಸರಿ ಈ ಎಲ್ಲ ಆಧಾರಗಳ ಮೇಲೆ ನೀವು ಬ್ರೇಕಿಂಗ್ ನ್ಯೂಸ್ ಮಾಡಿದಿರ ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀರಾ ಅಂದ್ರೆ ನಮ್ಮನ್ನು ನೋಡೇ ನಮ್ಮ ಹಗರಣದ ಎಲ್ಲ ನೋಡಿಕೊಂಡೇ ಒಂದು ಸಿನಿಮಾ ತೆಗಿತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇದೆ ಅಂದರೆ ನೀವು ಸಿನಿಮಾ ತೆಗಿಯೋದಕ್ಕೆ ನಾವೇ ಸ್ಫೂರ್ತಿ ಆದ್ವಿ ಅನ್ನಿಸ್ತಾ ಇದೆ ಅಷ್ಟೇ ಅಲ್ಲ ಸರ್ ಈಗ ನಿಮ್ಮ ಹಗರಣಗಳನ್ನು ನಾವೇನಾದ್ರು ಸಿನಿಮಾ ಮಾಡಬೇಕು ಅಂದರೆ ವರ್ಷಕ್ಕೆ ಕನ್ನಡದಲ್ಲಿ ಬರೋ 120 ಚಿತ್ರಕ್ಕೂ ವಸ್ತುಗಳಾಗಿ ಇನ್ನೂ ಉಳಿಯುತ್ತೆ ಅದೊಂದು ಸಮಸ್ಯೆ ಇದೆ ಏನಿದ್ರು ಈಗ ನೀವು ದೇವಸ್ಥಾನಗಳು ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರಲ್ಲ ಅದನ್ನೆಲ್ಲ ಮಾಡಿದರೆ ಎಲ್ಲ ಚಾನಲ್ನ ಎಲ್ಲ ಧಾರಾವಾಹಿಗೂ ಅದೇ ವಸ್ತು ಸಾಕು ಅಷ್ಟು ಮೆಗಾ ಮಾಡಬಹುದು ಅಂತ ನೀವು ಓ ಖಂಡಿತ ಖಂಡಿತವಾಗಿಯೇ ಇವರು ಇವ್ರ ಹತ್ರ ಇರ್ತಕ್ಕಂತಹ ಪ್ರತಿನಿತ್ಯ ಇವರು ಒಂದೊಂದಾಗಿ ಹೊರಗಾಗ್ತಿರ್ತಕ್ಕಂಥ ಒಂದೊಂದು ಹಗರಣ ನೋಡಿದ್ರೆ ಅದು ಧಾರಾವಾಹಿ ಚಿತ್ರ ಇದರಿಂದ ನಮ್ಮ ಟಿ ಆರ್ ಪಿ ಕೂಡ ಸಾಕಷ್ಟು ಏರಿಕೆ ಆಗಿದೆ ನಮಗೂ ಮೆಟೀರಿಯಲ್ಸ್ ಅನ್ನ ಸಾಕಷ್ಟು ಬರ್ತಾ ಇರುತ್ತೆ ಸೊ ಬ್ರೇಕಿಂಗ್ ನ್ಯೂಸ್ ಅನ್ನೋದು ಕೊರತೆ ಅನ್ನೋದಿಲ್ಲ ಥ್ಯಾಂಕ್ಸ್ ಟು ಯಡಿಯೂರಪ್ಪ ಅವರಿಗೆ ಮತ್ತು ಅವ್ರ ತಂಡದವರಿಗೆ ಸರ್ ಈ ಸಿನಿಮಾದಲ್ಲಿ ನಾವಿರ್ತೀವ ಅಂದರೆ ಮೀಡಿಯಾ ಇರ್ತಾರ ಅವ್ರ ಏನು ಹೇಳಕ್ಕೆ ಹೊರಟಿದ್ದೀರಾ ನೀವು ಇಲ್ದಿರೋ ಜಾಗ ಎಲ್ಲಿ ಏನಂದರೆ ಈ ಯಶೋಪನಿಷತ್ತಲ್ಲಿ ಒಂದು ಶ್ಲೋಕ ಇದೆ ದೇವರ ಬಗ್ಗೆ ಹೇಳ್ತಾರೆ ತದೇ ಜತಿ ತನ್ನ ಈ ಜತಿ ಅಂತ ಒಂದು ಶ್ಲೋಕ ಬರ್ತಾನೆ ಅಂದರೆ ಆಮ್ನಿಪೊಟೆಂಟ್ ಸರ್ವಾಂತರ್ಯಾಮಿ ದೇವರು ಅಂತ ಹೇಳಿದ್ರು ಸರ್ವಾಂತರ್ಯಾಮಿ ದೇವರಲ್ಲ ಕ್ಯಾಮ್ರಾ ಮತ್ತು ನೀವು ಸೊ ಎಲ್ಲಿ ಬೇಕಾದರೂ ಕ್ಯಾಮ್ರಾ ಇರುತ್ತೆ ಎಲ್ಲಿ ಬೇಕಾದರೂ ಶೂಟಿಂಗ್ ಆಗ್ತಿರುತ್ತೆ ಆ ಥರದ ಶೂಟ್ ಮಾಡ್ತಿರ್ತಾರೆ ಅದು ಖಾಸಗಿಯೋ ಅದು ಅದು ಸಾರ್ವಜನಿಕವೋ ಎಲ್ಲವೂ ದಾಖಲಾಗ್ತಾ ಇರುತ್ತೆ ದಾಖಲಾಗಿ ಸುದ್ದಿಯಾಗಿ ಹೋಗ್ತಿರುತ್ತೆ ಟಾಪ್ ನ್ಯೂಸ್ ಫ್ಲ್ಯಾಶ್ ನ್ಯೂಸ್ ಬಿಗ್ ನ್ಯೂಸ್ ಇದರಲ್ಲಿ ಇದ್ದಿದ್ರಲ್ಲಿ ಟಾಪ್ ನ್ಯೂಸು ಫ್ಲ್ಯಾಶ್ ನ್ಯೂಸು ಬಿಗ್ ನ್ಯೂಸ್ಗಳಿಗಿಂತ ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿದೆ ಯಾಕಂದ್ರೆ ಒಡೆದೋಗೋದು ಮನೆ ಹೊಡೆಯೋದು ಸಂಸಾರ ಹಾಳು ಮಾಡೋದು ಆ ಬ್ರೇಕಿಂಗ್ ನ್ಯೂಸ್ ಹೇಗಿದೆ ಅಂದರೆ ಟಿವಿಯಿಂದ ಆಚೆ ಠಣಾರ್ ಅಂತ ಒಡೆದ ಈಚೆ ಬರುತ್ತೆ ಗ್ಲಾಸ್ ಎಲ್ಲ ಚೂರು ಚೂರು ಮಾಡಿಕೊಂಡು ಅಂದರೆ ಟಿವಿ ಕೂಡ ಬ್ರೇಕಿಂಗ್ ನ್ಯೂಸ್ನ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟಿವಿ ಆ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಎಕ್ವಿಪ್ಮೆಂಟ್ ಅದು ಕೂಡ ತಡ್ಕೊಳಕ್ಕಾಗ್ತಿಲ್ಲ ಅದರ ಆಘಾತವನ್ನು ಅಷ್ಟು ಬ್ರೇಕ್ ಮಾಡ್ತೀವಿ ಅಷ್ಟು ಬ್ರೇಕ್ ಮಾಡ್ತೀವಿ ಈ ನಿಮ್ಮ ಚಿತ್ರದ ನಾಯಕ ಏನು ಮಾಡ್ತಾನೆ ಸರ್ ನಮ್ಮ ಚಿತ್ರದ ನಾಯಕ ತುಂಬ ತಾನು ಒಳ್ಳೆಯವನು ಅಂತ ತಿಳ್ಕೊಂಡಿರುವಂಥ ಕೆಟ್ಟ ಹುಡುಗ ಅಥವಾ ತುಂಬ ಕೆಟ್ಟವನು ಅಂತ ತಿಳ್ಕೊಂಡಿರುವಂಥ ಒಳ್ಳೆಯ ಹುಡುಗ ಈ ಥರದ ಸಂಕೀರ್ಣ ಪಾತ್ರ ಅವನು ಅವನು ಏನೇನೋ ಮಾಡಬೇಕು ಅಂತ ಒಂದು ಹಳ್ಳಿಯಿಂದ ಬರ್ತಾನೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಜನಕ್ಕೆ ಬೇಕಾದ್ದನ್ನು ಮಾಡ್ತೀನಿ ಸಮಾಜನ ಸರಿ ಮಾಡ್ತೀನಿ ಅಂತಕ್ಕಂಥದ್ದು ಜನ ಎಲ್ಲ ರಾಗಿ ಮುದ್ದೆ ತಿನ್ನಬೇಕು ಅಕ್ಕಿ ತಿನ್ನಬಾರ್ದು ಕ್ರಿಕೆಟ್ ಆಡಬಾರ್ದು ವೇಸ್ಟ್ ಸೋಮಾರಿಗಳಾಟ ನಮ್ಮ ಹಳ್ಳಿ ಆಟ ಕಬಡ್ಡಿ ಆಡಬೇಕು ಅದೆಷ್ಟು ಚೆನ್ನಾಗಿರುತ್ತೆ ಕಬಡ್ಡಿ ಆಟ ಈ ಥರದ ಕೆಲವು ತಿಕ್ಕಲ್ತನಗಳು ಅನ್ಬೋದು ಈ ಕಾಲಕ್ಕೆ ಒಂದು ನಿಜವಾಗ ಮೌಲ್ಯ ಅದು ಆದರೆ ಹುಚ್ಚು ಅಂತಾರೆ ಅಂಥದ್ದು ಇಟ್ಕೊಂಡು ಬರ್ತಾನೆ ಅಂಥದ್ದು ಬಂದಾಗ ಇಂಥ ಮಹಾನುಭಾವರ ಪರಿಚಯ ಆಗುತ್ತೆ ಅಲ್ಲಿಂದ ಅವನು ದಾರಿ ಬಿಡ್ತಾನೆ ಅಂದರೆ ನಮ್ಮ ರಾಜಕಾರಣಿಗಳು ಸರಿಯಾದ ಮಾರ್ಗದಲ್ಲಿ ಹೋಗುವಂಥ ಯುವಕರನ್ನ ಹೇಗೆ ದಾರಿ ಬಿಡಿಸ್ತಾರೆ ಸ್ವಲ್ಪ ದಾರಿ ಬಿಡಿಸ್ಲಿಕ್ಕೆ ಪ್ರೇರೇಪಣೆ ಆಗುತ್ತೆ ಅಂತ ಅಲ್ಲ ಯಡಿಯೂರಪ್ಪನವ್ರು ಅಂತಾರಲ್ಲ ದೇವರಂತ ಮನುಷ್ಯ ಅವರು ಸಂಪಾದಿಸಿರೋ ಪುಣ್ಯ ಇದೆಯಲ್ಲ ತೀರ್ಥಯಾತ್ರೆಗೆ ಹೋಗಿ ಇಷ್ಟೆಲ್ಲ ಆದಮೇಲೂ ಜೈಲಿಗೆ ಹೋದ್ರಲ್ಲ ಅಂತ ನನಗೆ ದೇವ್ರ ಬಗ್ಗೆ ಗುಮಾನಿ ಶುರುವಾಗ್ಬಿಡ್ತು ಒಬ್ಬರಾದರೂ ಕಾಪಾಡಬೇಕಾಗಿತ್ತಲ್ಲ ದೇವರು ಅದೇ ಇವ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಮಾಡಿದಾಗ ಅಟ್ಲೀಸ್ಟ್ ಆ ಪುಣ್ಯ ನಮಗಾದ್ರೂ ಸಲ್ಲಿ ಅಂತ ನಾವು ಮಾಡ್ತೀವಿ ಅನ್ನೋವಂಥದ್ದು ಸೊ ಹಾಗಾಗಿ ಅದರಲ್ಲಿ ಒಬ್ಬಳು ಹುಡುಗಿ ಬರ್ತಾಳೆ ನಾಯಕಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಕೇಳಿ ಅವಳು ಮಹಾ ತರಲೆ ಯಾವ ಬಂಧನಗಳನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲದಿರೋವಂಥವಳು ಈ ಕಾಲದ ಟಿಪಿಕಲ್ ಮಾಡಬೇಡ ಅಂದರೆ ಮಾಡು ಮಾಡು ಅಂದರೆ ಮಾಡಬೇಡ
ಈ ಥರದ ಹೇಳಿದಕ್ಕೆಲ್ಲ ವ್ಯತಿರಿಕ್ತವಾಗಿ ಬದುಕುವಂಥ ಒಂದು ಕ್ಯಾರೆಕ್ಟ್ರ್. ಭಾಳ ಕಳ್ಳಿ ಮಳ್ಳಿ ಸುಳ್ಳಿ ಎಲ್ಲ ನೋಡ್ಕೊಂಡು ಅಪ್ಪ ಅಮ್ಮನಿಗೆ ಹೆಂಗೆ ಚಳ್ಳೆಹಣ್ಣು ತಿನ್ನಿಸ್ಬೇಕು, ಹೇಗೆ ಯಾರಿಗೆ ಮೋಸ ಮಾಡಬೇಕು ಅಂತ. ಆ ಥರದ ಅವಳು ತುಂಟಿತನ ನೋಡ್ತಾ ನೋಡ್ತಾ ಎಲ್ರಿಗೂ ಇಷ್ಟ ಆಗುತ್ತೆ, ಹಿಂಗೆ ಇರಬೇಕೆಲ್ಲ ಹೆಣ್ಮಕ್ಳನ್ನ ಶುರು ಆಗ್ಬಿಡುತ್ತೆ, ಅದು ಪ್ರಾಬ್ಲಮ್. ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಜೊತೆ ಮಾತನಾಡೋಣ, ಆದರೆ ಅದಕ್ಕಿಂತ ಮುಂಚೆ ನೀವು ಈ ಹಾಡು ನೋಡ್ಕೊಂಡು ಬನ್ನಿ. ನನಗೆ ಬಂತು ನಮ್ಮನೆಗೆ ಬಂತು 10 ಗಂಟೆಗೆ ಸ್ವಾತಂತ್ರ್ಯ. ಕಲಿಸಬೇಕು ನಾನು ಕರಾಟೆ ಕಲಿಸಬೇಕು, ಕರಾಟೆ ಕಲಿಸಿ ನಿನ್ನ ಸೀದಾ ಚೀನಾ ಕಳಿಸಬೇಕು. ನಿಮ್ಮದೆಲ್ಲ ಓಲ್ಡ್ ಸ್ಟೈಲು, ನಾನು ಲೇಡಿ ಜಾಕಿ ಚಾನ್. ಕೆಳಗೆ ಬೀಳಬೇಕು, ಹೊಟ್ಟೆ ಹಿಡ್ಕೊಂಡು ಮರಳಬೇಕು, ಅಳೋದು ನಿಮ್ಮ ಕೆಲ್ಸ, ಆದ್ರೆ ನಗೋದು ನನ್ನ ಕೆಲ್ಸ. ಬಿಸಿ ಘಮ ಘಮ ಭೋಜನ ರುಚಿಕಟ್ಟಾದ ಔತಣ, ಬಿಸಿ ಬಿಸಿ ಘಮ ಘಮ ಭೋಜನ ರುಚಿಕಟ್ಟಾದ ಔತಣ. ಭೂಮಿಯ ಮೇಲೆ 1000 ವರ್ಷ ಬದುಕಿದರು ಇತ್ತಾರ, ಬದುಕೋದಕ್ಕೆ ತಿನ್ನೋದಲ್ಲ ತಿನ್ನೋದಕ್ಕೆ ಬದುಕೋಣ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರು, ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರು, ಬಾಯಿ ಚಪ್ಪರಿಸಿರು. American accent. Oh yeah, yeah. I'm going to teach you. Why not? Why not? Want to say cucumber? You must say cucumber. Want to say salad? You must say salad. Want to say brinjal? You must say eggplant. If you want to pronounce I want to be, you must say I wanna be. Alli dadda annoke. Annuttare noodle brain. Alli jana annoke. Annuttare son of a gun. ಸರಿಯಾಗಿ ಗುರಿ ಇಡಬೇಕು, ಅದೇನೆ ಬಂದರೂ ಭಯ ಪಡಬಾರ್ದು. ಕನ್ಲೋಡ್ ಮಾಡೋದ್ ಹೀಗೆ, ಗುರಿ ಇಡೋದು ಹೀಗೆ, ಫೈರ್ ಮಾಡೋದ್ ಹೀಗೆ, ಫೈರ್ ಮಾಡೋದ್ ಹೀಗೆ.